ಕಳಿತು. ಇನ್ನೊಬ್ಬನ ತೋಟಕ್ಕಿಯಲ್ಲಿ ಬಿಗಿದಪ್ಪುವ ನಿನ್ನ ಧೈರ್ಯಕ್ಕೆ ಮೆಚ್ಚಲೇಬೇಕು. ಮಿಸ್ಟರ್ ಪ್ರತಾಪ್, ಇವಳು ನಿನಗೇನಾಗ್ಬೇಕು? ಇವಳು ನನಗೆ ನಾ ಕೇಳಿದ ಪ್ರಶ್ನೆಯನ್ನ ನೀ ಕೇಳಿದ್ರೆ ಧೈರ್ಯವಾಗಿ ಹೇಳ್ತಾ ಇದ್ದೆ. ಇವಳು ಸೂಳೆನೋ ಪತಿವ್ರತೆನೋ ಅದು ನನಗೆ ಬೇಕಾಗಿಲ್ಲ, ಆದ್ರೂ ಹೆಂಡತಿ ಅಂತ ತಲೆ ಎತ್ತಿ ಹೇಳ್ತಾ ಇದ್ದೆ. ಸಾವಿರಾರು ಜನರ ಮುಂದೆ ಅಗ್ನಿ ಸಾಕ್ಷಿಯಾಗಿ ಅವಳ ಕೈ ಹಿಡಿದಿದ್ದೇನೆ. ಆ ತಪ್ಪಿಗಾದರೂ ಹೆಂಡತಿ ಅಂತ ಒಪ್ಪಿಕೊಳ್ಳಲೇಬೇಕಲ್ವಾ? ಮಿಸ್ಟರ್ ಜಗದೀಶ್, ಬಂದು ಮಾತಾಡ್ತಾ ಇದ್ದೀನಿ ಕೇಳಿದ್ರು. ಸುಮ್ಮನೆ ತಲೆಕೆಟ್ಟವರಾಗಿ ನನಗೆ ಬಯೋದ್ರಲ್ಲಿ ಏನು ಅವಶ್ಯಕತೆ ಇಲ್ಲ, ಏನು ಅರ್ಥ ಇಲ್ಲ. ಕೈ ಹಿಡಿದವಳನ್ನೇ ಅಂಕಿಯಲ್ಲಿಟ್ಟುಕೊಳ್ಳಲಾರದ ನಾನು ಇಂಥ ಮಿತ್ರ ದ್ರೋಹಿಗಳಿಂದ ಸೆಂಡಾನ್ಸ್ ಕೂಡ ಮಾಡಿಬಿಟ್ಟಲ್ಲೇ ಜಾನಕಿ. ಮಾಡುವುದು ವ್ಯಭಿಚಾರ, ಮಾತಿನಲ್ಲಿ ಮುತ್ತೈದೆ ತನದ ಸುವಿಚಾರ. ಜಾನಕಿ, ಅಂದು ನಾನು ನನ್ನ ತಂದೆ ತಂಗಿಯನ್ನ ತೊರೆದು ನಿನ್ನಿಂದ ಉತ್ತರ ಭೂಪನಾಗಿ ಓಡೋಡಿ ಬಂದಲ್ಲ, ಯಾಕಂತ ಹೆಂಡತಿ ಬಿಟ್ಟವನು ಎಂದು ಜನರಾಡುವ ನುಡಿಗೆ ಗೊತ್ತಾಗ್ಬೇಕಾಗತ್ತಲ್ಲ ಅಂತ ಅಂದೇ ನೀನು ಹೇಳಬೇಕಿ. ನೀವು ಸಹ ನನಗೆ ಇಷ್ಟ ಇಲ್ಲ ಅಂತ ಅಂದೇ ನಿಮ್ಮನ್ನ ಹರಸಿ ಕಳಿಸ್ತಾ ಇದ್ದೆ. ಸುಖವಾಗಿ ಬಾಳಿ ಅಂತ ಕ್ಷಮಿಸ್ಬಿಟ್ರೆ. ಜನಕಿ, ನೀನೊಂದು ಹೆಣ್ಣು. ಹೆಣ್ಣನ್ನ ನಮ್ಮ ಪೂರ್ವಿಕರು ಏನಂತ ಕರೆದಿದ್ದಾರೆ ಗೊತ್ತ? ಸ್ತ್ರೀ, ಸ್ತ್ರೀ, ಸ್ತ್ರೀ ಅಂತ ಕರೆದಿದ್ದಾರೆ. ಸ್ತ್ರೀ ಪದದ ಅರ್ಥ ಗೊತ್ತ? ಸಾಕಾರ ಬ್ರಹ್ಮ, ಸಾಕಾರ ವಿಷ್ಣು, ಅರ್ಧ ಚಂದ್ರಾಕೃತಿಯ ಮಹೇಶ್ವರ. ಈ ಮೂವರು ಮಹಾನ್ ದೇವಾನ ದೇವತೆಗಳನ್ನ ಕ್ರೋಢೀಕರಿಸಿ ಅವರ ಸಂಕೇತವಾಗಿ ಹೆಣ್ಣನ್ನ ಸ್ತ್ರೀ ಅಂತ ಕರೆದರು, ಮುತ್ತೈದೆ ಅಂತ ಸಂಬೋಧಿಸಿದ್ರು. ಮುತ್ತೈದೆ ಪದದ ಅರ್ಥ ಗೊತ್ತಾ?